ಪ್ರವೀಣ್ ನೆಟ್ಟಾರು ಅವರ ಕೊಲೆ ಮಾಡಿದವರನ್ನ ಗುಂಡಿಟ್ಟು ಹತ್ಯೆ ಮಾಡಬೇಕು ದುಷ್ಟರನ್ನ ಮಟ್ಟ ಹಾಕೋಕೆ ದಿಟ್ಟ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕಲಬುರಗಿಯಲ್ಲಿ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಆಗ್ರಹಿಸಿದ್ದಾರೆ ಪ್ರವೀಣ್ ಹತ್ಯೆಯಿಂದ ಸಮಾಜ ತಲೆ ತಗ್ಗುವಂತಾಗಿದೆ ಸರ್ಕಾರ ಏನು ಮಾಡ್ತಿದೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ರಾಜ್ಯದ ಹಿಂದೂ ಕಾರ್ಯಕರ್ತರು ಸುರಕ್ಷಿತವಾಗಿಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ ಅಂತ ಹೇಳಿ ಶ್ರೀರಾಮಸೇನಿಯ ರಾಜ್ಯಾಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದಾರೆ ಮಂಗಳೂರು ಜಿಲ್ಲೆಯ ಬೆಳ್ಳರ್ ಅನ್ನುವಂತಹ ಪಟ್ಟಣದಲ್ಲಿ ಹಿಂದೂ ಯುವಕ ಪ್ರವೀಣ್ ಅನ್ನುವವರ ಬರ್ಬರ ಹತ್ಯೆಯಾಗಿದ್ದು ಕೇರಳ ಮೂಲದಿಂದ ಬೈಕ್ನಲ್ಲಿ ಬಂದಂತಹ 3 ಜನ ಅಪರಿಚಿತರಿಂದ ತಲ್ವಾರನ್ನು ಬೀಸಿ ಪ್ರವೀಣ್ ಅನ್ನುವಂಥ ಹಿಂದೂ ಯುವಕನನ್ನು ಹತ್ಯೆ ಮಾಡಿದ್ದಾರೆ. ಈ ಹತ್ಯೆ ಮಾನವ ಸಮಾಜ ತಲೆ ತಗ್ಗಿಸುವಂತ ಆಗ್ತಾ ಇದೆ. ಬಿಜೆಪಿ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನು ರಕ್ಷಣೆ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗುತ್ತದೆ. ಅಷ್ಟೇ ಅಲ್ಲ, ಹಿಂದೂ ಕಾರ್ಯಕರ್ತರು ಮತ್ತು ಹಿಂದೂಗಳು ಬಿಜೆಪಿ ಮೇಲೆ ಇಟ್ಟಿರುವಂತಹ ನಿರೀಕ್ಷೆ ಇವತ್ತು ಹುಸಿ ಆಗ್ತಾ ಇದೆ. ಬಿಜೆಪಿ ಸರ್ಕಾರ ಬಂದಾಗಿನಿಂದ ಇದು ಸುಮಾರು ಒಂದು 4ನೇ ಕೊಲೆ ಆಗ್ತಾ ಇದೆ. ಸರ್ಕಾರ ಏನು ಮಾಡ್ತಾ ಇದೆ? ಹೋಮ್ ಮಿನಿಸ್ಟರ್ ಏನು ಮಾಡ್ತಾರೆ? ಇದು ನಮಗೆ ಒಂದು ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ. ಇಂತಹ ದುಷ್ಟ ಶಕ್ತಿಗಳನ್ನು ಮಟ್ಟ ಹಾಕಲಿಕ್ಕೆ ಸರ್ಕಾರ ದಿಟ್ಟ ಕ್ರಮವನ್ನು ತೆಗೆದುಕೊಳ್ಬೇಕು. ಯಾರು ಕೊಲೆ ಮಾಡಿದಾರೋ ಅವರನ್ನು ನಿಂತ ಸ್ಥಳದಲ್ಲೇ ಗುಂಡಿಕ್ಕಿ ಸಾಯಿಸಬೇಕು. ಅಂದಾಗ ಮಾತ್ರ ಮುಂದೆ ಇಂತಹ ಘಟನೆಗಳು ತಡಿಲಿಕ್ಕೆ ಸಾಧ್ಯ ಆಗ್ತದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.